ಎಜುಕೇಶನ್ ಸ್ಟುಟುರಿಯಲ್ಸ್ಗೆ ಸ್ವಾಗತ ನಾನು ಇವತ್ತು ಮುಂದೆ ಕ್ಲಾಸ್ ಟೆನ್ ಸ್ಟ್ಯಾಂಡರ್ಡ್ದು ಟೆಕ್ನೊಮೆಟ್ರಿ ಚಾಪ್ಟರ್ ನಾನು ಮಾಡ್ತಾ ಇದ್ದೀನಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ಟೆಕ್ನೊಮೆಟ್ರಿ ಇಂಟ್ರೊಡಕ್ಷನಲ್ಲಿ ನಾವು ಏನೇನು ಕಲಿತಾ ಬರ್ತೀವಿ ಅಂತ ಇಟ್ ಈಸ್ ಪೇಸ್ಡ್ ಒನ್ ದಿ ರೈಟ್ ಆ್ಯಂಗಲ್ ರೈಟ್ ಆ್ಯಂಗಲ್ ಮೇಲೆ ನಾವು ಮಾಡ್ತಾ ಬರ್ತೀವಿ ಹಾಗೆ ಇಟ್ ಈಸ್ ಇಟ್ ಈಸ್ ಸ್ಟಡಿ ಆಫ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಆ್ಯಂಡ್ ಆ್ಯಂಗಲ್ ಸೈಡ್ ಮತ್ತು ಆ್ಯಂಗಲ್ಸು ನಾವು ಇದರಲ್ಲಿ ಇದು ಮಾಡ್ತಾ ಬರ್ತೀವಿ ಹಾಗೆ ದ ಹೈಟ್ ಆಫ್ ಎ ಬಿಲ್ಡಿಂಗ್ ಟ್ರೀಸ್ ಟವರ್ ವೀಡ್ತ್ ಆಫ್ ಎ ರಿವರ್ಸ್ ಎಕ್ಸೆಟ್ರಾ ಕೆನ್ ಬಿ ಡಿಟರ್ಮೈನ್ ವಿತ್ ಎಲ್ಪ್ ಆಫ್ ದ ಟ್ರೆಗ್ನಮೆಟ್ರಿ ಹೇಗೆ ಇದರಲ್ಲಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಮತ್ತು ಹೈಟ್ ಲೆಂತ್ ಇದು ಮೇಲೆ ನಾವು ಮಾಡ್ತಾ ಬರ್ತೀವಿ ಈ ಟೆಗ್ನೊಮೆಟ್ರಿನ ಮತ್ತು ಇದು ಯಾವ ಬೇಸಿಸ್ ಮೇಲೆ ನೆಟ್ ಮಾಡ್ತಾ ಬರ್ತೀವಿ ಅಂದರೆ ಹಾಗೆ ಪೈತಗಿರಿಸ್ತೀರಮ್ ಪೈತಾಗಿರ್ಸ್ತೀರಂ ನಮಗೆ ಗೊತ್ತು ಪೈತಗಿರಿಸ್ತೀರಂ ಅಂದರೆ ಏನು ಎ ಸಿ ಸ್ಕ್ವರ್ ಇಸಿಕೊಳ್ತು ಎ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಈ ಫಾರ್ಮ್ ಮೇಲೆ ನಾವು ಟಿಗ್ನೊಮೆಟ್ರಲ್ಲಿ ನಾವು ಇದು ಮಾಡ್ತಾ ಬರ್ತೀವಿ ಹಾಗೆ ಇದರಲ್ಲಿ ನಾವು ನೆಕ್ಸ್ಟ್ ಇನ್ನೇನಂತ ಕಲಿತಾ ಬರೆಯೋಣ ಅಂದರೆ ಟ್ರಿಗ್ನೊಮೆಟ್ರಿಕ್ ರೇಷ್ಯೋಸ್ನ ನಾವು ತಿಳ್ಕೊಂಬರೋಣ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ಏನು ಈ ಟ್ರಿಗ್ನೊಮೆಟ್ರಿಕ್ ರೇಷ್ಯೋಸಲ್ಲಿ ನಮಗೆ ಸಿಕ್ಸ್ ಟೈಪ್ಸ್ ಬರುತ್ತೆ ಯಾವುದಾದ್ರು ಸೈನು ಕಾಸು ಟ್ಯಾನು ಕಾಟ ಕೊಸೆಕು ಸೀಕೆಂಟ್ ಅಲ್ವಾ ಇದರಲ್ಲಿ ಫಸ್ಟ್ನದು ನಾವಿಲ್ಲಿ ದರಿ ಇದನ್ನೇ ನಾನು ಇಲ್ಲಿ ಬರಿತಾ ಬರ್ತೀನಿ ದೆರ್ ಆರ್ ಎಷ್ಟು ಎಷ್ಟು ರೇಷ್ಯೋಸ್ ಇದೆ ಟ್ರಿಗ್ನೊಮೆಟ್ರಿಕ್ ದೆರ್ ಆರ್ ಸಿಕ್ಸ್ ಟ್ರಿಗ್ನೊಮೆಟ್ರಿಕ್ ರೇಷೋಸ್ ಇಲ್ಲಿಬಿಟ್ಟೆ ಅಲ್ವಾ ಯಾವುದೂ ಸೈನ್ ಸೈನ್ಸ್ ಬೆಳಿಗ್ಗೆ ಬಂದು ನಾವು ಏನಂತ ಹೇಳ್ತೀವಿ ಎಸ್ ಐ ಎನ್ ಇ ಅಂತ ತೊಗೊತೀವಿ ಅದನ್ನು ನಾವು ಫಾರ್ಮೇಶನ್ ಹೇಗಂತ ಫಾರ್ಮೇಷನ್ ಮಾಡ್ತೀವಿ ಎಸ್ ಐ ಎನ್ ಅಂತ ತೊಗೊತೀವಿ ಅಲ್ವಾ ಇದನ್ನು ನಾವು ಒಂದು ಮಾಡೋಕೆ ಒಂದು ಟ್ರ್ಯಾಂಗಲ್ನ ನಾವು ಡ್ರಾ ಮಾಡಿಕೊಂಡ್ರೆ ನಾವು ಟ್ರ್ಯಾಂಗಲಿಂದ ನಾವು ಈಸಿಯಾಗಿ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ನೋಡ್ತಾ ಬನ್ನಿ ಇವನ್ನ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ನ ಡ್ರಾ ಮಾಡ್ತಾ ಇದ್ದೀನಿ ಈ ಬಿ ಸಿ ಅಂತ ತಗೊಳ್ಳೋಣ ಹಾಗೆ ಆ್ಯಂಗಲ್ ಎ ಬಂದು ನಮಗೆ ನೈಂಟಿ ಡಿಗ್ರಿ ಇದ್ದರೆ ಆ್ಯಂಗಲ್ ಎ ಬಂದು ನಮ್ಗೆ ನೈಂಟಿ ಡಿಗ್ರಿ ಇದ್ದರೆ ಅದು ಆಪೋಸಿಟ್ಟಾಗಿ ಏನು ಬರುತ್ತೋ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಐಪೋಟಿನಿಯಸ್ ಅಂತ ಹೇಳ್ತೀವಿ ಅದು ಆಪೋಸಿಟಾಗಿ ಏನು ಬರುತ್ತೋ ಅದನ್ನು ನಾವೇನಂತ ಹೇಳ್ತೀವಿ ಐಪೋಟೀನಿಯಸ್ ಹಾಗೆ ಆ್ಯಂಗಲ್ ಬಿ ಇಂತನಾದ್ರು ತಗೊಳ್ಳಿ ಇಲ್ಲ ಆ್ಯಂಗಲ್ ಸಿ ಇಂತನಾದ್ರು ತೊಗೊಳ್ಳಿ ಯಾವ್ದಾದ್ರು ತಗೋಬೋದು ನಾನು ಇಲ್ಲಿ ಆ್ಯಂಗಲ್ ಬಿ ಅಂತ ತೊಗೊಂಡಿದ್ದೀನಿ ನೋಡಿ ಆ್ಯಂಗಲ್ ಬಿಗೆ ಯಾವುದು ನಾವು ಆಪೋಸಿಟ್ ಆಗಿರುತ್ತೋ ವಿ ಕೋಲ್ಡ್ ಇಟ್ ಆ್ಯಸನ್ ಏನಂತ ಹೇಳ್ತೀವಿ ಆಪೋಸಿಟ್ ಅಂತ ಹೇಳ್ತೀವಿ ಏನಂತ ಕರಿತೀವಿ

എ ബി സി ഇ സ റൈറ്റ് ആങ്കിൾ ട്രൈ ആങ്കിളത്ത് തുടങ്ങി ಆ್ಯಂಗಲ್ ಎ ಬಂದು ನೈಂಟಿ ಡಿಗ್ರಿ ಇದೆ ಆ್ಯಂಗಲ್ ಬಿ ಬಂದು ನಮಗೆ ಏನಾಗಿರುತ್ತೆ ಆ ಆ್ಯಂಗಲ್ ಒಂದು ಆ್ಯಂಗಲ್ ಅಂತ ತೊಗೊಂಡ್ರೆ ಅದಕ್ಕೆ ಆಪೋಸಿಟ್ ಆಗಿರೋದನ್ನು ಆಪೋಸಿಟ್ ಸೈಡ್ ಅಂತ ಇವಾಗ ಆ್ಯಂಗಲ್ ಸಿ ಅಂತ ತೊಗೊಂಡ್ರೆ ಆ್ಯಂಗಲ್ ಸಿ ಅಂತ ತೊಗೊಂಡ್ರೆ ನಮ್ಗೆ ಏನಾಗುತ್ತೆ ಆಪೋಸಿಟ್ ಏನಾಗುತ್ತೆ ಆ್ಯಂಗಲ್ ಎ ಬಿ ಬಂದು ನಮ್ಗೆ ಅಪೋಸಿಟ್ ಆಗಿರುತ್ತೆ ಅಲ್ವಾ ಅಲ್ಲಿ ನಾವು ಏನಂತ ತೊಗೊತೀವಿ ಅದಕ್ಕೆ ಆಪೋಸಿಟ್ ಅಂತ ತೊಗೊತೀವಿ ಅಡ್ ದ ಸೈಡ್ ಸೈಡ್ ಬಂದು ಎ ಸಿ ಅಂತ ಮಾಡ್ತೀವಿ ಅಲ್ವಾ ಅದೇ ಥರನೇ ನಾವು ಇದನ್ನು ಸಹ ಇದು ಮಾಡ್ತಾ ಬರ್ತೀವಿ ಇದು ಫಸ್ಟ್ ನಾವು ಏನು ತೊಗೊಳ್ಳೋಣ ಸೈನ್ ಅಂತ ಬರ್ಕೊತೀವಿ ಎಸ್ ಐ ಎನ್ ಇ ಸೈನ್ ನಾವು ಇಲ್ಲಿ ಏನಂತ ತೊಗೊತೀವಿ ಅಂದರೆ ಸೈನ್ ಅಂತ ತೊಗೊಂಡ್ರೆ ಇದನ್ನ ಏನಂತ ಬರ್ಕೊತೀವಿ ಸೈನ್ ಬಿ ಅಂತ ತೊಗೊತೀವಿ ಸೈನ್ ಬಿ ಸೈನ್ ಬಿ ಈಸ್ ಎ ಕೋರ್ಟು ಸೈನ್ ಬಿನ ನಾವು ಏನಂತ ಹೇಳ್ತೀವಿ ಸೈನ್ ಬಿ ಇಸ್ ಎ ಸೈನ್ ಅಂದಾಗ ನಮಗೆ ಒಟ್ಟಾಗಬೇಕು ಸೈನ್ ಬಂದು ಇಟ್ ಇಟ್ಕೊಟ್ಟು ತೊಗೊತೀವಿ ಅಂದರೆ ಆಪೋಸಿಟ್ ಸೈಡ್ ಬೈ ಐಪೋಟಿನಿಯಾಸ್ ತೊಗೊತೀವಿ ಏನು ಆಪೋಸಿಟ್ ಸೈಡ್ ಬೈ ಐಪೋಟಿನಿಯಾಸ್ ನೋಡಿ ಏನಂತ ಬರ್ಕೊತಿದ್ದೀನಿ ಅಂದರೆ ಸೈಡ್ ಆಪೋಸಿಟ್ ಟು ದ ಆ್ಯಂಗಲ್ ಬಿ ಹಾಗೆ ಇಲ್ಲಿ ಕೆಳಗಡೆ ಏನು ಐಪೋಟೀನಿಯಸ್ ಅಂತ ಬರ್ಕೊತಿದ್ದೀನಿ ಈಗ ಸೈಡ್ ಆಪೋಸಿಟ್ ಟು ದ ಆ್ಯಂಗಲ್ ಬಿ ಇಂದ್ರೆ ನಾವು ಏನಂತ ಬರ್ಕೊತೀವಿ ಆ್ಯಂಗಲ್ ಬಿಗೆ ಆಪೋಸಿಟ್ ಆಗಿರೋದೆ ಆದರೆ ಇದು ಎ ಸಿ ಬಂದು ಸೊ ನಾವೇನಂತ ಎ ಸಿ ಡಿವೈಡೆಡ್ ಬೈ ಬಿ ಸಿ ಅಂತ ಬರ್ಕೊತೀನಿ ಐ ಫೋರ್ಟಿನ್ಯೂಸ್ ಯಾವ್ದು ಬಂದು ಬಿ ಸಿ ಆಗಿರುತ್ತೆ ಸೊ ಬಿ ಸಿ ಅಂತ ಬರ್ಕೊಳ್ಳೋಣ ಎ ಸಿ ಡಿವೈಡೆಡ್ ಬೈ ಬಿ ಸಿ ಅಂದರೆ ಏನು ಆಪೋಸಿಟ್ ಸೈಡ್ ಬೈ ಐ ಫೋರ್ಟಿನ್ಯೂಸ್ ನೋಡಿ ಇದಕ್ಕೆಲ್ಲ ಶಾರ್ಟ್ ಫಾರ್ಮ್ ಓ ಪಿ ಬಿ ಐ ಫೋರ್ಟಿನ್ಯೂಸ್ಗೆ ಎಚ್ ವೈ ಪಿ ಈ ಥರ ನಾವು ಇಲ್ಲಿ ಬರ್ಕೊಂಬರ್ತೀವಿ ಹಾಗೇನು ಇವಾಗ ಸೈನ್ ಆಯಿತು ಈಗ ನೆಕ್ಸ್ಟ್ ನಾವು ಕಾಲ್ಸ್ ನೋಡ್ತಾ ಬರೋಣ

ಇದೊಂದು ಸಾರಿ ಲೈಪೋಟಿನಿಯಸ್ ಎಚ್ ವೈ ಪಿ ಅಂತ ಬರಿಬೇಕಾಯಿತು ನಾನು ಬರೀ ಎಚ್ ಪಿ ಓ ಅಂತ ಬರ್ಬಿಟ್ಟಿದ್ದೀನಿ ಎ ಬಿ ಡಿವೈಡೆಡ್ ಬೈ ಎ ಬಿ ಬರುತ್ತೆ ಅಡ್ಜಸ್ಟೆಂಟ್ ಸೈಡ್ ಬಂದು ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತ ತೊಗೊತೀನಿ ಇದನ್ನು ನಾವೇನಂತ ಬರ್ಕೊತೀನಿ ಎ ಟಿ ಜಿ ಅಡ್ಜಸ್ಟೆಂಟ್ ಸೈಡ್ ಬೈ ಐ ಅಂತ ಬರ್ಕೊತೀವಿ ಈಗ ನಿಮಗೆ ಸೈನ್ ಗೊತ್ತಾಯಿತು ಮತ್ತು ಕಾಸ್ ಗೊತ್ತಾಯಿತು ಕೋಸೈನ್ ಅಂತ ಕೋಸೈನ್ ಅಂತ ಹೇಳ್ಬೋದು ಕೋಸೈನ್ ಗೊತ್ತಾಯಿತು ಈಗ ನೆಕ್ಸ್ಟ್ ನಾವೇನು ತೊಗೊತೀವಿ ಟ್ಯಾಂಜೆಂಟ್ ಮಾಡ್ಕೊಂಬರ್ತೀವಿ ಟ್ಯಾಂಜೆಂಟ್ ಅಂದರೆ ಟ್ಯಾನ್ ಅಂತ ಕರಿತೀವಿ ಶಾರ್ಟ್ ಫಾರ್ಮ್ ಬಂದು ಟ್ಯಾಂಜೆಂಟಿಗೆ ಏನಂತ ಕರಿತೀವಿ ಶಾರ್ಟ್ ಫಾರ್ಮ್ ಬಂದು ಟ್ಯಾನ್ ಅಂತ ತೊಗೊತೀವಿ ಟ್ಯಾನ್ ಬಿ ಈಸಿ ಕಾಲ್ಡ್ ನಮಗೆ ಇದು ನಮಗೆ ಏನಾಗುತ್ತೆ ಅಂದರೆ ಈ ಟ್ಯಾಂಜೆಂಟ್ ಬಂದು ಆಪೋಸಿಟ್ ಸೈಡು ಡಿವೈಡೆಡ್ ಬೈ ಅಡ್ಜಸ್ಟೆಂಟ್ ಸೈಡ್ ಅಂತ ತೊಂತೀವಿ ಏನಂತ ತೊಂದರೆ ಸೈಡ್ಸ್ ಆಪೋಸಿಟ್ ಟು ದ ಆ್ಯಂಗಲ್ ಬಿ

ಅಡ್ಜಸ್ಟೆಂಟ್ ಸೈಡ್ ಎ ಡಿ ಜಿ ಅಂತ ಬರ್ಕೊತೀನಿ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್ ಸೈಡ್ ಹಾಗೆ ನೆಕ್ಸ್ಟ್ ನಾವು ಮಾಡ್ತಾ ಬರೋಣ ನೀನಂತ ಇದು ರೆಸಿಪ್ರೋಕಲ್ ಅಂತ ಹೇಳ್ತಾ ಬರ್ತೀನಿ ಇನ್ನು ಇನ್ನೂ ಕಂಟಿನ್ಯೂ ಇದೆ ಇದರಲ್ಲಿ ರೆಸಿಪ್ರೋಕಲ್ ರೇಷ್ಯೋ ಅಂತಲೂ ನಾವು ಇದು ಮಾಡ್ತಾ ಬರ್ತೀವಿ ರೆಸಿಪ್ರೋಕಲ್ ರೇಷ್ಯೋಸ್ ಏನು ಸೈನ್ಗೆ ನಮಗೇನು ಬರುತ್ತೆ ಕೊಸಿ ಕೆಂಟ್ ಅಂತ ಬರುತ್ತೆ ಓಕೆ ಒನ್ ಡಿವೈಡೆಡ್ ಬೈ ಕೋಸಿಕೆಂಟ್ ಅಂತ ತೊಗೊತೀವಿ ಇಲ್ಲಿ ಮೊದಲು ನಾನು ಕೋಸಿಕೆಂಟ್ ಮಾಡ್ತಾ ಬರ್ತೀನಿ

ಒನ್ ಡಿವೈಡೆಡ್ ಬೈ ಸೈನ್ ಬಿ ಅಂತ ತೊಗೊತೀನಿ ಒನ್ ಡಿವೈಡೆಡ್ ಬೈ ಸೈನ್ ಬಿ ಈಗ ಆಪೋಸಿಟ್ ಬೈ ಐಪೋಟಿನ್ಯಸ್ ಇರೋದು ನಮ್ಗೆ ಏನಂತ ಬರುತ್ತೆ ಅಂದರೆ ಐಪೋಟಿನ್ಯಸ್ ಬೈ ಅಪೋಸಿಟ್ ಈ ಥರ ಉಲ್ಟ ಬರುತ್ತೆ ಐಪೋಟಿನ್ಯಸ್ ಬೈ ಆಪೋಸಿಟ್ ಅಂತ ಹೋಗುತ್ತೆ ಐಪೋಟಿನ್ಯಸ್ ಬೈ ಆಪೋಸಿಟ್ ಅಂದರೆ ಐಪೋಟೀನ್ಯಸ್ ನಮ್ಗೆ ಏನಂತ ಇದೆ ಬಿ ಸಿ ಇದೆ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಬರ್ಕೊತೀನಿ ಏನು ಬಿ ಸಿ ಡಿವೈಡೆಡ್ ಬೈ ಎ ಸಿ ಇದು ಬಂದು ನಮಗೆ ಆಗಿರುತ್ತೆ

ಡಿವೈಡೆಡ್ ಬೈ ಎ ಬಿ ಸಿ ಡಿವೈಡೆಡ್ ಬೈ ಎ ಬಿ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಈಗ ಕೋಸಿಕೆಂಟ್ ಆಯಿತು ಸಿ ಕೆಂಟ್ ಆಯಿತು ನೆಕ್ಸ್ಟ್ ಕಾಟ್ ಮಾಡ್ತೀನಿ ಕಾಟ್ ಮೀನ್ಸ್ ಕೋಟ್ ಆ್ಯಂಜೆಂಟ್ ಅಂತ ತೊಗೊತೀವಿ ನಾವು ಏನಂತ ಬರ್ಕೊತೀವಿ ಅದಕ್ಕೆ ಕೋಟ್ ಆ್ಯಂಜೆಂಟ್ ಅಂತ ತೊಗೊತೀವಿ ಕೋಟ್ ಆ್ಯಂಜೆಂಟ್ ಸಿ ಓ ಟಿ ಎನ್ ಜಿ ಎನ್ ಟಿ ಕೋಟ್ ಆ್ಯಂಜೆಂಟ್ ಕೋಟ್ ಆ್ಯಂಜೆಂಟ್ ಅಂತ ಏನು ಉಲ್ಟಾಗಿರುತ್ತೆ ಯಾವುದಕ್ಕೆ ಉಲ್ಟಾಗಿರುತ್ತೆ

ಹಾಗೆ ನಮಗೆ ಈಗ ನಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀವಿ ಸೈನ್ಗೆ ಏನು ಬರುತ್ತೆ ಸೈನು ಕಾಸು ಮತ್ತು ಟ್ಯಾನ್ ಎಲ್ಲ ಏನಾಗಿರುತ್ತೆ ಇದು ಬಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಗಿರುತ್ತೆ ರೆಸಿಪ್ರೋಕಲ್ ಅಂದರೆ ಯಾವುದಿರುತ್ತೆ ಕೊಸೆಕ್ಕು ಸೀಕೆಂಟು ಕೋಟ್ ಆ್ಯಂಜೆಂಟ್ ಇರುತ್ತೆ ಓಕೆ ಕೋಟ್ ಆ್ಯಂಜೆಂಟ್ನ ನಾವೇನಂತ ಹೇಳ್ತೀವಿ ಕಾಟ್ ಅಂತ ಹೇಳ್ತೀವಿ ಓಕೆ ಕಾಟ್ ಅಂತ ಕರಿತೀವಿ ಇದರಲ್ಲಿ ನಮಗೆ ಆಪೋಸಿಟ್ ಸೈಡ್ ಅಂದರೆ ಏನು ಅಡ್ಜಸೆಂಟ್ ಸೈಡ್ ಅಂದ್ರೆ ಏನು ಅಡ್ ಐಪೋಟಿನಿಯಸ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಈ ಟ್ಯಾಂಜೆಂಟ್ನು ಕೋ ಟ್ಯಾಂಜೆಂಟ್ನು ಹಾಗೆ ನೋಡ್ತಾ ಬನ್ನಿ ಹಾಗೆ ಇದರಲ್ಲಿ ನೋಡ್ತಾ ನೋಡ್ತಾ ಬಂದರೆ ಈ ಸೈನು ಮತ್ತು ಕಾಸ್ನು ಸಹ ನೀವು ಒಬ್ಸರ್ವ್ ಮಾಡಿದ್ರೆ ನಮಗೇನು ಮೇನ್ ನಿಮಗೆ ಇನ್ನೊಂದು ಫಾರ್ಮುಲಾ ಅದಲ್ಲೇ ಬಂದ್ಬಿಡುತ್ತೆ ಓಕೆ ಏನು ಫಾರ್ಮುಲಾ ನೆಕ್ಸ್ಟು ಅದ್ದೇ ಬಂದುಬಿಡುತ್ತೆ ಅದನ್ನು ನಾವು ನೋಡ್ತಾ ನೆಕ್ಸ್ಟ್ ಯಾವತ್ತು ಬರುತ್ತೆ ಒಬ್ಸರ್ವ ನಾನು ಇಲ್ಲಿ ನೋಡ್ತಾ ಬನ್ನಿ ನಾನು ಹಾಗಲೇ ಹೇಳ್ದಂಗೆ ಟ್ಯಾನ್ ಮತ್ತು ಕಾಟ್ನ ನೀವು ಒಬ್ಸರ್ವ್ ಬಂದರೆ ನಮ್ಗೇನು ಬರುತ್ತೆ ನಮ್ಗೆ ಇನ್ನೊಂದು ಫಾರ್ಮುಲಾನು ಇದಲ್ಲೇ ಗೊತ್ತಾಗುತ್ತೆ ಏನು ತೊಗೊತೀವಿ ಇಲ್ಲಿ ಟ್ಯಾನ್ ಅಂತ ಬರ್ಕೊತೀನಿ ಟ್ಯಾನ್ ಬಿ ಈಸ್ ಈಕ್ವಲ್ ಟು ಟ್ಯಾನ್ ಬಿ ಈಸ್ ಈಕ್ವಾಲ್ ಟು ನಮಗೇನಿದೆ ಸೈಡ್ಸ್ ಆಪೋಸಿಟ್ ಟು ದ ಆ್ಯಂಗಲ್ ಬಿ ಸೈಡ್ ಅಡ್ಜಸ್ಟ್ ಟು ದ ಆ್ಯಂಗಲ್ ಬಿ ಅಂತ ಇದೆ ಇಲ್ಲಿ ಎ ಸಿ ಬೈ ಎ ಬಿ ಅಂತ ಇದೆ ಅಲ್ಲ ಇದನ್ನೇನಂತ ತಗೊತೀನಿ ಎ ಸಿ ಬೈ ಎ ಬಿ ಇಸಿಕ್ ಒಲ್ಟು ನನಗೆ ಏನು ತೊಗೊತಿದ್ದೀನಿ ನಾನು ಟ್ಯಾನ್ ತೊಗೊತಿದ್ದೀನಿ ಹಾಗೆ ನಾವು ಇದರಲ್ಲಿ ಸೈನ್ ಕಾಸ್ನ ಅಬ್ಸರ್ವ್ ಮಾಡ್ತಾ ಬರೋಣ ಸೈನ್ ನಮ್ಗೆ ಏನಂತ ಬರುತ್ತೆ ಎ ಸಿ ಬೈ ಬಿ ಸಿ ಅಂತ ಇದೆ ಅದನ್ನೇ ನಾನು ಇಲ್ಲಿ ಬರ್ಕೊತೀನಿ ಎ ಸಿ ಬೈ ಬಿ ಸಿ ಡಿವೈಡೆಡ್ ಬೈ ಮತ್ತು ಇದು ನನಗೆ ಇದು ನೋಡ್ತಾ ಬಂದರೆ ಕಾಸ್ ನೋಡ್ಕೊಂಬಂದರೆ ಎ ಬಿ ಬೈ ಬಿ ಸಿ ಅಂತ ಇದೆ ಏನಂತ ಇದೆ ಈ ಕಾಸ್ ಅಂತ ನೋಡ್ಕೊಂಬಂದರೆ ಎ ಬಿ ಬೈ ಬಿ ಸಿ ಅಂತ ಇದೆ ಎ ಬಿ ಬೈ ಬಿ ಸಿ ಅದನ್ನು ಇಲ್ಲಿ ಬರ್ಕೊಂಬರ್ತೀನಿ ಎ ಬಿ ಬೈ ಬಿ ಸಿ ಈಗ ನೋಡಿ ನಮ್ಮದು ನಮಗೆ ಡಿನೋಮಿನೇಟರ್ ಏನಿದೆ ಎರಡು ಸೈಡಲ್ಲೂ ಬಿ ಸಿ ಬಿ ಸಿ ಇದೆಯಾ ಸೊ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದಾ ಆಗ ನಾವು ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ ಎ ಸಿ ಬೈ ಎ ಬಿ ಬರುತ್ತಾ ಏನಂತ ಬರುತ್ತೆ ಎ ಸಿ ಬೈ ಎ ಬಿ ಬರುತ್ತಾ ಎ ಸಿ ಬೈ ಎ ಬಿ ಬರುತ್ತಾ ಅದನ್ನು ನಾವು ಎ ಸಿ ಬೈ ಎ ಬಿ ಬರೋದನ್ನು ನಾವೇನಂತ ಬರ್ಕೊತೀವಿ ಈಗ ನಾವು ಅದರಲ್ಲಿ ಎ ಸಿ ಬೈ ಬಿ ಸಿ ಅಂತ ಇರೋದನ್ನು ನಾವು ಸೈನ್ ಬಿ ಅಂತ ತೊಗೊಳೋಣ ಹಾಗೆ ಎ ಬಿ ಬೈ ಬಿ ಸಿ ಇರೋದನ್ನು ಇದು ಕಾಸ್ ಬಿ ಅಂತ ತೊಗೊತೀನಿ ಹಾಗೆ ಇದನ್ನು ನಾವೇನಂತ ತೊಗೊತೀವಿ ಬಿ ಬಿ ಸಿ ಬಿ ಸಿ ಇರೋದನ್ನು ಕ್ಯಾನ್ಸಲ್ ಮಾಡಿದ್ರೆ ನಮಗೇನಾಗುತ್ತೆ ಸೈನ್ ಟಿ ಸೈನ್ ಬಿ ಡಿವೈಡೆಡ್ ಬೈ కాస్ బింత బైన్ బి డివైడెడ్ బై కాస్ బి అదే థా ఈల్ నోడ్తా బంద్రే ఏవైడెడ్ బై ఏ సి డివైడెడ్ బై ఏ అంత ఇది ఇంకా తిన ఏ డివైడెడ్ బై ఇన్నొందు తి ఏ బై బిసి అంత తి బిసి బిసి క్యాన్సల్ మే నేనైతే ఏ డివైడెడ్ బై ఏ సిె సో ఇన్నే ఉల్టా బరితీనీ కస్ బి డివైడెడ్ బై సైన్ బి ನೆಕ್ಸ್ಟ್ ನೋಡ್ತಾ ಬರೋಣ ದ ವ್ಯಾಲ್ಯೂ ಆಫ್ ದಿ ಟ್ರಗ್ನಮೊಟ್ರಿಕ್ ರೇಷ್ಯೋಸ್ ಆಫ್ ಅನ್ ಆ್ಯಂಗಲ್ ಡೋ ನಾಟ್ ವೇರಿ ವಿತ್ ದ ಲೆಂತ್ ಆಫ್ ದಿ ಸೈಡ್ಸ್ ಆಫ್ ಎ ಟ್ರಗ್ನೋ ಟ್ರ್ಯಾಂಗಲ್ಸ್ ಇಫ್ ದ ಆ್ಯಂಗಲ್ಸ್ ರಿಮೈನ್ಸ್ ದ ಸೇಮ್ ಏನಾದ್ರೆ ಅದು ಲೆಂತ್ ಮತ್ತು ಸೈಡಿಂದ ನಮ್ಮದು ರೇಷ್ಯೋ ಬಂದು ನಮ್ಮದು ಆ್ಯಂಗಲ್ ಬಂದು ಏನು ಚೇಂಜ್ ಆಗ್ತಾ ಇರಲ್ಲ ಆ್ಯಂಗಲ್ ಬಂದು ನಮ್ಗೇನಿರುತ್ತೋ ಅದೇ ಇರುತ್ತೆ ಅಂತ ಹೇಳ್ತಾ ಇದೀವಿ ನೋಟ್ ನೋಡ್ತಾ ಬನ್ನಿ ಇದರಲ್ಲಿ ಏನೇನು ನಾನು ನೋಟ್ ಹೇಳ್ತಾ ಬರ್ತೀನಿ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಈ ಪ್ರಾಬ್ಲಮ್ಸ್ನೆಲ್ಲ ನಾವು ಸಾಲ್ವ್ ಮಾಡ್ತಾ ಬರ್ಬೋದು ಸೈನ್ಸ್ ಕ್ವಯರ್

ఓ స్క్వయర్ అంతా నేను డైరెక్టె కా క్వరి కాస్ క్వరి అంత మాకుబోదు ఓకే అదే థరే ఇన్నొందు నోడ్తా బి కార్స్ కొసికెంట్ ఎన్న నవేనంత తోసికెంట్ ఎ డివైడెడ్ బై ఏనంత తోతుంది ಫಸ್ಟ್ ಸೆಕೆಂಡ್ ಎ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಸೈನ್ ಎ ನಮಗೆ ಗೊತ್ತು ಈಗ ಸೈನ್ ಎಗೆ ಸೈನ್ ಇನ್ವರ್ಸ್ ಎ ಅಂತ ತಗೊತೀವಿ ಈ ಸೈನ್ ಇನ್ವರ್ಸ್ ಎಗೆ ನಾವೇನಂತ ತೊಗೊಬೋದು ಈ ಥರ ಏನಾದ್ರು ತಗೊಂಡ್ರೆ ನೋಡಿ ಈ ಥರ ತಗೊಂಡ್ರೆ ಇಟ್ ವಿಲ್ ಬಿ ಅನ್ ವ್ಯಾಲ್ಯೂಡ್ ಓಕೆ ಹಾಗೆ ಸೈನ್ ಎ ಓಲ್ ಇನ್ವರ್ಸ್ ಅಂತ ತೊಗೊಂಡ್ರೆ ಇದು ವ್ಯಾಲ್ಯೂಡ್ ಇಲ್ಲ ಅಂತ ಇದ್ವಿ ಇನ್ನು ಸೈನ್ ಎ ಓಲ್ ಇನ್ವರ್ಸ್ ಅಂತ ತೊಗೊಂಡ್ರೆ ಅದು ವ್ಯಾಲ್ಯೂ ಇಲ್ಲ ಸೈನ್ ಇನ್ವರ್ಸ್ ಎ ಅಂತ ನಾವು ತೊಗೊಬೋದು ಸೈನ್ ಇನ್ವರ್ಸ್ ಆಫ್

త్రీ ఇదు ఇది ఇదు కే ఇది బి క్వశ్చన్ మార్క్ ఆగితే ఓకే నమే ఫ్రమ్ పైతాగి నాతాతీవి ఏ స్క్వేర్ ఇస్ ఇకల్ టూ ఏ బి స్క్వేర్ ప్లస్ బిసి స్క్వేర్ గొప్పలా నకి ఫార్ముల అదే నావి బాబర్తీ ఓకే నోడిల్ ట్ర ఏ బిసి ఇంత తోతుంది ఆంగల్ ఆంగల్ బి ఈస్ ఈవల్ టు నైంటీ డిగ్రీ ಆ್ಯಂಗಲ್ ಎ ನಮಗೆ ಆಂಗಲ್ ಯಾವ್ದಾದ್ರು ಯಾವ್ದು ಆ್ಯಂಗಲ್ ಕೊಟ್ಟಿರುತ್ತೆ ಆಂಗಲ್ ಸಿ ಕೊಟ್ಟಿದ್ರೆ ಹಂಗಲ್ ಸಿ ಮೇಲ್ ಮಾಡ್ತಾ ಬನ್ನಿ ಆ್ಯಂಗಲ್ ಎ ಕೊಟ್ಟಿದ್ರೆ ಆಂಗಲ್ ಎ ಮೇಲ್ ಮಾಡ್ತಾ ಬನ್ನಿ ನಮ್ಗೆ ಗೊತ್ತಿರ್ಬೇಕಾಗ ಇನ್ ಟ್ರಯಾಂಗಲ್ ಇನ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಎ ಬಿ ಸಿ ಸೈನ್ ಎ ಇಸ್ ಇಕೋಲ್ ಟು ನಮ್ಗೆ ಗೊತ್ತು ಸೈನ್ ಎ ಅಂದರೆ ಏನು ಬರುತ್ತೆ ಅಪೋಸಿಟ್ ಸೈಡ್ ಬೈ ಐಪೋಟೀನಿಯಸ್ ಸೊ ಆಪೋಸಿಟ್ ಸೈಡ್ ಇದೆಯಾ ಎಸ್ ಇದೆ ಸೊ ಹಂಗಾಗಿ ನಾವು ಇದನ್ನು ಏನಂತ ತಗೊಂಡಿದ್ದು ಕೆ ಡಿವೈಡೆಡ್ ಬೈ ತ್ರೀ ಕೆ ಹಾಗೆ ಕೆ ಕೆ ಕ್ಯಾನ್ಸಲ್ ಆದರೆ ಏನು ಬರುತ್ತೆ

నోడీ ఏం ఫార్మూల యూస్ మరి పై తగరతీరం నా యూస్ మేము గొప్ప ప్రకారం కస్వల్ టు అడ్జస్టెంట్ సైడ్ బై ఐ పౌటిన్యూస్ ఆగితే అదే నావి మార్తా బరణ ఏ సి స్క్వేర్ ఈస్ ఈక్వల్ టు ఏ స్క్వేర్ ప్లస్ బిసి స్క్వేర్ తగ్తీ పై తగిరం పై తగరస్త ప్రకారం పై తగరస్త ये मैं तो हूँ है सी स्क्वायर इज इक्वल टू ए स्क्वायर इज इक्वल टू ए बी स्क्वायर प्लस बी सी स्क्वायर ए स्क्वायर इज इक्वल टू ए बी स्क्वायर प्लस बी सी स्क्वायर ओके ए सी स्क्वायर अंदर हमें थ्री के अंत

ಟೂ ಇಂಟು ಫೋರ್ ಇಂಟು ಕೆ ಸ್ಕ್ವರ್ ಅಂತ ಬರ್ಕೊತೀನಿ ಆಗ ಏನಾಗುತ್ತೆ ಟೂ ಹಾಗೆ ಬರುತ್ತೆ ಮತ್ತು ಫೋರ್ ಇದ್ದಿದ್ದು ಹೊರಗಡೆ ಬಂದರೆ ಟೂ ಅಂತ ಬರುತ್ತೆ ಸೊ ಟೂ ರೂಟ್ ಟು ಕೆ ಅಂತ ತೊಗೊತೀನಿ ಕೆ ಸ್ಕ್ವರ್ ಇದ್ದಿದ್ದು ನಮಗೆ ಇದಾದರೆ ಕೆ ಆಗುತ್ತೆ ಸೊ ಟೂ ರೂಟ್ ಟೂ ಈಸ್ ಇಕ್ವಾಲ್ಟು ಎ ಬಿ ಅಂತ ಬರ್ಕೊಂಡ್ವಿ ಎ ಬಿ ವ್ಯಾಲ್ಯೂ ಹಂಗಾದ್ರೆ ನಮ್ಮ ಕಂಡು ಹಿಡಿದ್ವಿ ಅಲ್ವಾ ಎ ಬಿ ವ್ಯಾಲ್ಯೂ ಏನಂತ ಇದೆ ಇಲ್ಲಿ ಟೂ ರೂಟ್ ಟೂ ಇದೆ ಸೊ ಅದನ್ನೇ ನಾನು ಬರ್ಕೊತೀನಿ ಟೂ ರೂಟ್ ಟು ಈಗ ನಾವು ಇದು ಮಾಡ್ತಾ ಬರೋಣ ಅಂದ್ರೆ ಏನು ಬರುತ್ತೆ ಇಲ್ಲಿ

ಡಿವೈಡೆಡ್ ಬೈ ಟೂ ರೂಟ್ ಟು ಡಿವೈಡೆಡ್ ಬೈ ತ್ರೀ ಇದೆ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಏನು ಮಾಡ್ತಾ ಬರೋಣ ಈಗ ಗೀ ಈ ಒನ್ ಟ್ಯಾನ್ ಎ ಇಸ್ ಎಸ್ ಟು ಫೋರ್ ಬೈ ತ್ರೀ ಫೈನ್ ಅದರ್ ಟ್ರಗ್ನೊಮೆಟ್ರಿಕ್ ಫೈಂಡ್ ಅದರ್ ಟ್ರಿಗ್ನೊಮೆಟ್ರಿಕ್ ರೇಷ್ ಅಂದರೆ ಇನ್ ರಿಮೈನಿಂಗ್ ಏನು ಸೈನು ಕಾಝು ಟ್ಯಾನು ಸಾರಿ ಸೈನು ಕಾಝು ಕಾಟು ಮತ್ತು ಸಿ ಕೆಂಟು ಕೋಸಕ್ಕು ಇವೆಲ್ಲ ನಾವು ಕಂಡುಹಿಡಬೇಕಾಗುತ್ತೆ ಬಟ್ ಇಲ್ಲಿ ನಮ್ಗೆ ಏನಾಗಿದೆ ನಮಗೆ ಒಂದು ఫోర్ కొట్టే వంద్రీ కొట్ట అర్ధసెంట్ సైడ్ మొత్తం అపోజిట్ సైడ్ కొట్ట బట్ ఐపొటన్యస్ నమే కొ నవేం ఆపోసిట్ నేను కండి ఆపోజిట్ నొత్తు అర్ధసెంట్ సైడ్ గొత్తు ఐపొటన్యస్న నేను కండితే నమగ్ గొప్ప టెన్ ఏజ్ ఎక్కువ ఫోర్ బై త్రీ అంత బరుత సో టన్ ఏజ్ కొల్ట్రు ఫోర్ బై త్రీ ఇంత తో బిసి డివైడెడ్ ಎ ಬಿ ಅಂತ ತೊಗೊಂತೀವಿ ಬಿ ಸಿ ಡಿವೈಡೆಡ್ ಬೈ ಎ ಬಿ ಅದೇ ಥರನೇ ಈಗ ನಾನು ಫ್ರಮ್ ಪೈತಗಿರಿ ಸ್ಥಿರಮ್ನ ನಾವು ಅಪ್ಲೈ ಮಾಡ್ತಾ ಬರ್ತೀವಿ ಫ್ರಮ್ ಪೈತಗಿರಿ ಸ್ಥಿರಮ್ನ ನಾವು ಇದು ಮಾಡ್ತಾ ಬಂದರೆ ಏನಂತ ಬರುತ್ತೆ ಫ್ರಮ್ ಪೈತಗಿರಿ ಸ್ಥಿರಮ್ ಏನಂತ ಬರ್ಕೊಂಡು ಫ್ರಮ್ ಪೈತಗಿರಿ ಸ್ಥಿರಂ ಪ್ರಕಾರ ఏ సి స్క్వేర్ ఇజిక కొల్టూ ఏ బి స్క్వేర్ ప్లస్ బి సి స్క్వేర్ తగిన ఏ సిక్వేర్ అందరూ ఏ సి స్క్వేర్ నే వ్యాల్యూ ఇో హే ఏ స్క్వేర్న హే బతీసి స్క్వేరు ఏ బి స్క్వేర్ అందరూ ఏ బి స్క్వేర్ అందరూ నమగేన త్రీ స్క్వేర్ ఇది ఇన్నొందు ఫోర్ స్క్వేర్ ఇది అదన్నే బర్కొంబరణ ఫోర్ స్క్వేర్ ప్లస్ త్రీ స్క్వేర్ స్క్వేర్ స సిక్స్టీను త్రీ ಸೊ ಎ ಸಿ ನಾನು ಈ ಸೈಡ್ ತೊಗೊಂಬಂದ್ರೆ ಸ್ಕ್ವರ್ ಇದ್ದಿದ್ದು ಸ್ಕ್ವರು ಟಿ ಸೈಡ್ ಬರುತ್ತೆ ಸೊ ಸಿಕ್ಸ್ಟೀನ್ ರೂಟ್ ನೈನ್ ಅಂತ ತೊಗೊತೀನಿ ಸಿಕ್ಸ್ಟೀನ್ ಪ್ಲಸ್ ನೈನ್ ಅಂದರೆ ನಮಗೇನು ಬರುತ್ತೆ ರೂಟ್ ಆಫ್ ಟ್ವೆಂಟಿ ಫೈವ್ ಅಂತ ತೊಗೊತೀನಿ ರೂಟ್ ಆಫ್ ಟ್ವೆಂಟಿ ಫೈವ್ ಅಂದರೆ ಎ ಸಿ ಎ ಟು ಫೈವ್ ಬರುತ್ತೆ ಹಾಗಾದ್ರೆ ಎ ಸಿ ವ್ಯಾಲ್ಯೂ ಏನಂತ ಬಂತು ಫೈವ್ ಬಂತು ಸೊ ಫೈವ್ ತೊಗೊಳೋಣ ಈಗ ನನಗೆ ಹಂಗಾರೆ ಟ್ಯಾನ್ ವ್ಯಾಲ್ಯೂ ಗೊತ್ತು ನಿನಗೆ ಈಗ ಡೈರೆಕ್ಟಾಗಿ ನಾವು ಮಾಡ್ತಾ ಬರ್ಬೋದಾ ಸೈನು ಕೋಸು ಕಾಟು ಕೋಸಕ್ಕು ಓಕೆ ಮಾಡ್ತಾ ಬರ್ಬೋದು ಏನಂತ ಬರ್ಕೊಂಬರ್ತೀನಿ ನೋಡಿ ನೋಡಿಯಲ್ಲಿ ಫಸ್ಟು ಸೈನ್ ಎ ತಗೊಂತೀನಿ ಸೈನ್ ಎ ಹೌದ್ರೆ ನನಗೆ ಫಸ್ಟೇ ಕೊಟ್ಬಿಟ್ಟಿರ್ತಾರೆ ಆ್ಯಂಗಲ್ ನಾವು ಏನು ಹಾಕ್ಕೋಬೇಕು ಅಂದರೆ ಈ ಟ್ಯಾನ್ ಎ ಅಂತ ಇದ್ದರೆ ಎ ಅಂತ ಇದ್ದರೆ ಏನೇ ಆ್ಯಂಗಲ್ ಆಗಿರುತ್ತೆ ಇಲ್ಲ ಬಿ ಅಂತ ಇದ್ರೆ ಬಿನೇ ಆಗಿರುತ್ತೆ ಸಿ ಇದ್ದರೆ ಸಿ ಏನೇ ಆ್ಯಂಗಲ್ ಆಗಿರುತ್ತೆ ಸೊ ಅಟ್ ಸೈನ್ ಎ ಈಸಿಕ್ ಹೊಲ್ಟು ಸೈನ್ ಎಸಿಕ್ ಹೊಲ್ಟು ನಮ್ಗೆ ಆ್ಯಂಗಲ್ಗೆ ಏನಿರುತ್ತೆ ಅಪೋಸಿಟು ಫೋರ್ ಡಿವೈಡೆಡ್ ಬೈ ಫೈವ್ ಫೋರ್ ಡಿವೈಡೆಡ್ ಬೈ ಫೈವ್ ಬರುತ್ತೆ ಸೈನ್ ಎ ಹಾಗೆ ಕಾಸ್ಗೆ ಕಾಸ್ಗೆ ಏನಾಗಿರುತ್ತೆ ಕಾಸಿಗೆ ಬಂದು ನಮಗೆ ತ್ರೀ ಡಿವೈಡೆಡ್ ಬೈ ಫೈ ಬರುತ್ತೆ ತ್ರೀ ಡಿವೈಡೆಡ್ ಬೈ ಫೈ ಅಂತ ಬರ್ಕೊಡೋಣ ತ್ರೀ ಡಿವೈಡೆಡ್ ಬೈ ಫೈ ನೆಕ್ಸ್ಟ್ ಕೋಸಕ್ಕೆ ಏಕೆ ಏನಾಗಿರುತ್ತೆ ಕೋಸಕ್ಕೆ ಏಕೆ ಫೈ ಡಿವೈಡೆಡ್ ಬೈ ಫೋರು ಯಾಕೆ ರೆಸಿಪ್ ರೊಕ್ಕೋದಾಗಿರುತ್ತೆ ಯಾವುದಕ್ಕೆ ಸೈನ್ಗೆ ಸೊ ಫೈ ಡಿವೈಡೆಡ್ ಬೈ ಫೋರು ಹಾಗೆ ಸೆಕೆಂಡ್ ಹೀಗೆ ನಮ್ಗೆ ಏನಂತ ಬರುತ್ತೆ ಫೈ ಡಿವೈಡೆಡ್ ಬೈ ತ್ರೀ ಫೈ ಡಿವೈಡೆಡ್ ಬೈ ತ್ರೀ ನಾವು ಹಂಗಾರೆ ನಮಗೆ ಟ್ಯಾನ್ ಅವರೇ ಕೊಟ್ಟಿರೋದ್ರಿಂದ ಸೈನು ಕೋಸು ಕೋಸೆಕು ಆಯಿತು ಈಗ ಸೀಕೆಂಟ್ ಆಯಿತು ನೆಕ್ಸ್ಟು ಕಾಟ್ ತೊಗೊಳ ಕಾಟಿ ರೆಸಿಪ್ರೋಕಲ್ ಆಫ್ ಒನ್ ಡಿವೈಡೆಡ್ ಬೈ ಟ್ಯಾನ್ ಈ ಥರನಾದ್ರು ಬರ್ಕೋಬೋದು ಇಲ್ಲ ಡೈರೆಕ್ಟಾಗಿ ಟ್ಯಾನ್ ಈಗೇನು ಬರುತ್ತೆ ಅಡ್ಜಸೆಂಟ್ ಸೈಡ್ ಬೈ ಸಾರಿ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಅಂತ ಈ ಟ್ಯಾನಿಗೆ ಇದ್ದಿದ್ದು ಈ ಕಾಟಿಗೆ ಅಡ್ಜಸೆಂಟ್ ಸೈಡ್ ಬೈ ಆಪೋಸಿಟ್ ಉಲ್ಟಾಗಿರುತ್ತೆ ಸೊ

ನಮಗೆ ಹೇಳಿರೋದು ಆಂಗಲ್ ಎ ಬಂದು ಆಂಗಲ್ ಬಿ ಬಂದು ಆಂಗಲ್ ಕ್ಯೂ ಬ ಸಾರಿ ಆಂಗಲ್ ಬಿ ಬಂದು ಆಂಗಲ್ ಕ್ಯೂ ಬಂದು ಏನಾಗಿರುತ್ತೆ ಅಕ್ಯೂಟ್ ಆಂಗಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಸೈನ್ ಬಿ ಈಸ್ ಈಕ್ವಲ್ ಟು ಸೈನ್ ಕ್ಯೂ ಅಂದರೆ ಬೇರೆ ಬೇರೆ ಟ್ರ್ಯಾಂಗಲ್ ಎರಡು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದರಲ್ಲಿ ನಮಗೆ ಪ್ರೂವ್ ಮಾಡಿ ಏನು ಆ್ಯಂಗಲ್ ಬಿ ಇಸಿಕ್ವಲ್ ಟು ಆ್ಯಂಗಲ್ ಕ್ಯೂ ಅಂತ ಹೇಳಿದ್ದಾರೆ ಅಲ್ವಾ ಅದನ್ನೇ ನಾನು ಬರ್ಕೊತಿದ್ದೀನಿ ಲೆಟ್ ಲೆಟ್ ಲೆಟರ್ಸ್ ಕನ್ಸಿಡರ್ ದ ಟು ರೈಟ್ ಟ್ರ್ಯಾಂಗಲ್ ಎ ಬಿ ಸಿ ಆ್ಯಂಡ್ ದ ಪಿ ಕ್ಯೂ ಆರ್ ಅಂತ ತೊಗೊತೀನಿ ಇಲ್ಲಿ ಫಸ್ಟ್ ನಾನು ಎ ಬಿ ಸಿ ಬರ್ಕೊಂಬರ್ತೀನಿ ಎ ಬಿ ಸಿ ಆಯಿತಾ ನೆಕ್ಸ್ಟ್ ಇಲ್ಲಿ ನಾನು ಪಿ ಕ್ಯೂ ಆರ್ ಬರ್ಕೊಂಬರ್ತೀನಿ ಪಿ ಕ್ಯೂ ಆರ್ ಹಾಗೆ ನಮ್ಗೆ ಏನು ಏನಂತ ಕೊಟ್ಟಿದ್ದಾರೆ ಆ್ಯಂಗಲ್ ಬಿ ಇಸಿಕೊಳ್ತು ಆ್ಯಂಗಲ್ ಕ್ಯೂ ಅಂತ ಕೊಟ್ಟಿದ್ದಾರೆ ಸೊ ಆ್ಯಂಗಲ್ ಬಿ ಈಸಿ ಕೊಟ್ಟು ಆ್ಯಂಗಲ್ ಕ್ಯೂ ಬರ್ಕೊಳ್ಳೋಣ ನೆಕ್ಸ್ಟ್ ನಾವಿಲ್ಲಿ ಏನಂತ ಬರಿತಾ ಬರ್ತೀವಿ ಅಂದರೆ ಸೈನ್ ಬಿ ಇಸಿಕೊಳ್ತು ಸೈನ್ ಕ್ಯೂ ಅಂತ ತೊಗೊತೀನಿ ಅವರೇ ಕೊಟ್ಟಿರೋದು ಸೈನ್ ಬಿ ಈಸಿಕೊಳ್ತು ಸೈನ್ ಕ್ಯೂ ಅಂತ ಕೊಟ್ಟಿದ್ದಾರೆ ಸೊ ಸೈನ್ ಬಿ ಇಸಿಕೊಳ್ಟು ಸೈನ್ ಕ್ಯೂ ಇನ್ನು ಗೊತ್ತು ಏನು ನಮ್ಗೆ ಇಲ್ಲಿ ಸೈನ್ ಅಂತಂದಾಗ అప్పోసిట్ సైడ్ బై ఐ పొటిన్యూస్ అంత గొప్ప సో ఆపోసిట్ బు ఏగితే ఐ పొటన్యూస్ బ ఏ ఆగితే ఏ డివైడెడ్ బై ఏ బి అంత బి అదే ఇల్లు సహ ఏమంత తోతీ పి ఆర్ డివైడెడ్ బై పి క్యూ అంత బీని ఓకే పి ఆర్ డివైడెడ్ బై పి క్యూ నాం యూసింగ్ పైత గిరస్ తీరమ్ పైతా గిరం తీరమ్ నవ్వు యూస్ మే ఇల్ మాట్ బి నోడి ఏమంతా వర్క నా యూసింగ్ పైతాగిరస్ ఫై తగర బిసి ఇస్ ఈక్వల్ టు సింతా బరుతే బిసి ఈస్ ఈక్వల్ టు స్క్వేర్ రూట్ ఆఫ్ అంత బీవ ఏమంతా తో బిసి ఈస్ ఆఫ్ ఏ స్క్వేర్ మైనస్ ఏ స్క్వేర్ ఆఫ్ ఏ స్క్వేర్ మైనస్ ఏ స్క్వేర్ అంత బోబోదా అదే నరితీని ఏమంత బాయి ఆఫ్

పిఆర్ స్క్వేర్ అంత బ్రీ అెక్స్ట్ నా ఇం బాబర్తీవంద్రె ఇది నమే ఇ నెక్స్ట్ బిసి డివైడెడ్ బై క్యూ ఆర్ అంత తిను బిసి డివైడెడ్ బై క్యూ ఆర్ ఇది బిసి బ నమగేన ఏ స్క్వేర్ మైనస్ ఏ స్క్వేయర్ డివైడెడ్ బై క్యూ ఆర్ అందేన ఇది పిక్యూ స్క్వేర్ మైనస్ పిఆర్ స్క్వేర్ బెక్ రూట్ ఆఫ్ పిక్యూ స్క్వేర్ మైనస్ పిఆర్ స్క్వేయర్

ಈ ಇದು ಒಂದು ನಮಗೆ ಎರಡು ಟ್ರಯಾಂಗಲ್ ಇದೆ ಅಂದರೆ ಎರಡು ಟ್ರಯಾಂಗಲ್ ಇದೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಅಂದರೆ ಎರಡು ಈಕ್ವಲ್ ಆಗಿರುತ್ತೆ ಅಂತ ಅರ್ಥ ಏನಾಗಿರುತ್ತೆ ಅಂತ ಅರ್ಥ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ ಸೊ ಈ ಜಾಗಕ್ಕೆ ನಾವೇನಂತ ತೊಗೊಂಡಿದ್ದೀನಿ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ತೊಗೊಂಡಿದ್ದೀನಿ ಈ ಕೆ ನಾನೊಂದು ಎರಡು ಕಡೆನೂ ನಾನು ಇದು ಮಾಡ್ತಾ ಬರ್ತೀನಿ ಈ ಕೆ ಸ್ಕ್ವರ್ ಇದ್ದಿದ್ದು ನಾವು ಹೊರಗಡೆ ತೊಗೊಂಬಂದ್ರೆ ಏನಾಗುತ್ತೆ ಕೆ ಆಗುತ್ತೆ ಸೊ ನಾವೇನಂತ ತೊಗೊಂಡಿದೀವಿ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಹಾಗೆ ಬರ್ಕೊತೀನಿ ಎಲ್ ಡಿನಾಮಿನೇಟರಲ್ಲಿ ಏನೋ ಅದನ್ನು ನಾವು ಹಾಗೆ ಬರ್ಕೊಂಬರ್ತೀವಿ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ನಮ್ಗೆ ಏನು ಡಿವೈಡ್ ಮಾಡ್ತಾ ಬರ್ಬೋದು ಪಿ ಕ್ಯೂ ಸ್ಕ್ವೇರ್ ಬೈ ಪಿ ಆರ್ ಸ್ಕ್ವೇರ್ ಎರಡು ಸೇಮ್ ಇರೋದರಿಂದ ಎರಡೂ ಡಿವೈಡ್ ಮಾಡ್ತಾ ಬರೋಣ ಸೊ ನಮ್ಗೆ ಏನು ಮಿಕ್ಕಿದೆ ಕೆ ಬಂದು ಮಿಗುತ್ತೆ ಕೆ ಮೀನ್ಸ್ ವ್ಯಾಲ್ಯೂ ಬಂದು ನಮಗೆ ಒನ್ ಮಂತ್ ನಾವು ತಿಳ್ಕೊಬೋದು ಓಕೆ ಕೆ ಬಂದು ನಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ನಾವು ಇದನ್ನೇ ನಾವು ಏನಂತ ತೊಗೊತೀವಿ ಎ ಸಿ ಡಿವೈಡೆಡ್ ಬೈ ಎ ಸಿ ಡಿವೈಡೆಡ್ ಬೈ ಪಿ ಆರ್ ಈಸ್ ಈಕ್ವಲ್ ಟು ಇದನ್ನೇ ನಾನು ಎಲ್ಲ ಆ್ಯಂಗಲ್ನೂ ನಾನು ಮಾಡ್ತಾ ಬಂದರೆ ನಮಗೆಲ್ಲ ಆ್ಯಂಗಲ್ಲು ನಮ್ಗೆ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹಾಗೆ ನೆಕ್ಸ್ಟು ಬಿ ಸಿ ಡಿವೈಡೆಡ್ ಬೈ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಅಂತ ತೊಳ್ತೀನಿ ಇದೆಲ್ಲ ನಮ್ಗೆ ಈ ಥರ ಇದೆ ಅಂತ ನಾವು ಇಲ್ಲಿ ಮರ್ಕೊಂಬರ್ತೀವಿ ದೇಡ್ ಫೋರ್ ದ ಟ್ರ್ಯಾಂಗಲ್ ಎ ಬಿ ಸಿ ಎ ಸಿ ಬಿ ಅಂತಲೇ ದೇರ್ ಫೋರ್ ದ ಟ್ರಯಾಂಗಲ್ ಎ ಸಿ ಬಿ

ಇದರ ಮೊದಲನೇ ಕ್ವೆಶನ್ ಏನಂತ ಇದೆ ಕಾರ್ ಸ್ ಕ್ವಾಡೇಟಾ ಪ್ಲಸ್ ಸೈನ್ಸ್ ಕ್ವಾಡೇಟಾ ಅಂತ ಇದೆ ಇದನ್ನು ನಾವು ಫಸ್ಟು ಏನೇನು ತೊಗೊಳ್ಳೋಣ ಫಸ್ಟ್ ಅದಕ್ಕಿಂತ ಮುಂಚೆ ಫ್ರಂ ಪೈ ತಗಿರ್ಸ್ತಿರೋ ನಾನು ನಾವು ಮಾಡ್ತಾ ಬರೋಣ ಫ್ರಂಪೈ ತಗಿರ್ಸ್ತಿರೋ ನಮಗೇನು ಫ ಏನಂತ ಗೊತ್ತು ಎ ಬಿ ಸ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವರ್ ನಾವು ಹೇಗೆ ಎ ಸಿ ಸ್ಕ್ವರ್ ಎ ಬಿ ಸ್ಕ್ವೇರ್ ಅಂತ ಹೇಗೆ ನಾವು ತೊಗೊಂಬರ್ತೀವಿ ಅಂದರೆ ನಮಗೆ ಏನಾಗಿರುತ್ತೆ ಇದು ಐಪೋಟಿನ್ಯೂಸ್ ಬಂದು ನಮಗೆ ಎ ಬಿ ಸ್ಕ್ವೇರ್ ಅಂತ ತೊಗೊಂತೀವಿ ಏನು ಐಪೋಟಿನ್ಯೂಸ್ ಇರುತ್ತೆ ಅದನ್ನ ಈ ಸೆಟ್ ತೊಗೊತೀನಿ ಇನ್ನು ಮಿಕ್ಕಿದ್ದೆಲ್ಲ ನಾವು ಪ್ಲಸ್ ಮಾಡ್ತಾ ಬರ್ತೀವಿ ಓಕೆ ಎ ಬಿ ಫ್ರಮ್ ದ ಟ್ರ್ಯಾಂಗಲ್ ಎ ಬಿ ಸಿ ಅಂತ ತೊಗೊಂಡಿನಿ ಸಾರಿ ಇನ್ ಟ್ರ್ಯಾಂಗಲ್ ಎ ಬಿ ಸಿ ಏನು ಬರುತ್ತೆ ಎ ಬಿ ಸ್ಕ್ವೇರ್ ಈಸ್ ಇಕ್ವಲ್ಡ್ ಟು ಎ ಸಿ ಸ್ಕ್ವರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತೊಗೊತೀನಿ ಏನು ಎ ಬಿ ಸ್ಕ್ವೇರ್ ಇಸ್ ಇಕ್ ಒಳ್ಳು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಅಂದರೆ ನಮಗೇನು ಬರುತ್ತೆ ಟ್ವೆಂಟಿ ನೈನ್ ಬರುತ್ತೆ ಎ ಬಿ ಸ್ಕ್ವೇರ್ ಅಂದರೆ ನಮ್ಗೇನು ಬರುತ್ತೆ ಟ್ವೆಂಟಿ ನೈನ್ ಬರುತ್ತೆ ಸೊ ಟ್ವೆಂಟಿ ನೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಹಾಗೆ ಬರ್ಕೊಳ್ಳೋಣ ಹಾಗೆ ಬಿ ಸಿ ಸ್ಕ್ವೇರ್ ಅಂದರೆ ನಮ್ಗೆ ಏನಂತ ಇದೆ ಇಲ್ಲಿ ನಾವು ಬಿ ಸಿ ಸ್ಕ್ವೇರ್ ಅಂದರೆ ನಮಗೆ ట్వంటీ వన్ అంత బరుతా సో ట్వెంటీ వన్ అంత బర్కొను బ సి స్వేర్ అందరూ ట్వంటీ వన్ స్క్వేర్ అంత బోణు ఈేనంత తోతీ ట్వంటీ నైన్ స్క్వేర్ మైనస్ ట్వంటీ వన్ స్క్వేర్ అంత తో ఇది ఏసీ స్క్వేర్ రూట్ నన్ను వి సెట్ తో సో ఏ బరీ ఏసె సో స్క్వేర్ రూట్ ఆఫ్ ట్వంటీ నైన్ స్క్వేర్ మైనస్ ట్వంటీ వన్ స్క్వేర్ ఇస్ ఇక్క ఏ అంత తోతీ సీ ఇది ఏ సింత బిగా నా నెక్స్ట్ ఏం బిట్వెంటీ నైన్ స్క్వేర్ మైనస్ ట్వెంటీ వన్ స్క్వేర్ ఇది యామల్ ఇదే నోడి ఏ స్క్వర్ మైనస్ పి స్క్వేర్ ఫలు ఈ బర్కబోదు ఇలా నాదు పూర్తి నన్ను వ్యాల్యూ మాబట్టి అదన నన్ను ఇరూ మోదు నేను నోడి ఏ స్క్వేర్ మైనస్ పిసి ఏ స్క్వేర్ అందరి ఏ స్క్వేర్ మైనస్ స్క్వేర్ అందర ఏ ప్లస్ పి ఇంటు అదే థర్ ట్వెంటీ నైన్ ಇಂಟು ಟ್ವೆಂಟಿ ನೈನ್ ಮೈನಸ್ ಟ್ವೆಂಟಿ ಒನ್ ಅಂತ ತೊಗೊತೀನಿ ಟ್ವೆಂಟಿ ನೈನ್ ಪ್ಲಸ್ ಟ್ವೆಂಟಿ ಒನ್ ಅಂದರೆ ಏನಾಗುತ್ತೆ ವ್ಯಾಲ್ಯೂ ಬಂದು ಎ ಟು ಎ ಸಿ ಟ್ವೆಂಟಿ ನೈನ್ ಪ್ಲಸ್ ಟ್ವೆಂಟಿ ಒನ್ ಅಂದರೆ ಈ ಟ್ವೆಲ್ಬೇ ಆ್ಯಂಡ್ ಫಿಫ್ಟಿ ಬರುತ್ತೆ ಸೊ ಫಿಫ್ಟಿ ಫಿಫ್ಟಿ ಇಂಟು ಈ ಟ್ವೆಂಟಿ ನೈನ್ ಮೈನಸ್ ಟ್ವೆಂಟಿ ಒನ್ ಅಂದರೆ ಏನಾಗುತ್ತೆ ಏಯ್ಟ್ ಬರುತ್ತೆ ಸೊ ಇಂಟು ಏಯ್ಟ್ ಅಂತ ತೊಗೊತೀನಿ ಇಂಟು ಏಯ್ಟ್ ಓಕೆ ಈಗ ನಾನು ಇದು ಫಿಫ್ಟೀನ್ ನಾವು ಇದು ಮಾಡ್ತಾ ಬಂದರೆ ನಮ್ಗೆ ಏನಾಗುತ್ತೆ ಟ್ವೆಂಟಿ ಫೈವ್ ಒನ್ಸ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟೂ ಸ ಅಂತ ತೊಗೋಬೋದಾ ಇಲ್ಲ ನಾವಿಲ್ಲ ಹೀಗೆ ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ ಟ್ವೆಂಟಿ ಫೈ ಇನ್ ಟು ಫಿಫ್ಟಿ ಇಂಟು ಏಟ್ ಅಂದರೆ ಇಟ್ ವಿಲ್ ಬಿ ಒಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ಸ್ವರ್ ಯೂನಿಟ್ ಏನು ಟ್ವೆಂಟಿ ಬರುತ್ತೆ ಸೊ ಟ್ವೆಂಟಿ ಯೂನಿಟ್ಸ್ ಅಂತ ಬರ್ಕೋಬೋದು ಹಾಗೆ ಇದರಲ್ಲಿ ನಮ್ಗೆ ಏನಂತ ಇದೆ ಇಲ್ಲಿ ಕಾ ಕ್ವರ್ ಮೈನಸ್ ಸೈನ್ಸ್ ಕ್ವಾಟೀಟಾ ಅಂತ ಇದೆ ಮೊದಲು ನಾವು ಇಲ್ಲಿ ಬರ್ಕೊಳ್ಳೋಣ ಏನು ಕಾಸ್ ಕ್ವಾಟೀಟಾ ಪ್ಲಸ್ ಸೈನ್ಸ್ ಕ್ವಾಟೀಟಾ ಕಾಸ್ ಕ್ವಾಟೀಟಾ ಅಂದರೆ ನಮ್ಗೆ ಏನು ಗೊತ್ತು ಅಡ್ಜಸೆಂಟ್ ಸೈಡ್ ಬೈ ಐ ಪೊಟೀನ್ಯೂಸು ಮತ್ತು ಕಾಸ್ ಸೈನ್ಸ್ ಕ್ವಾಟ್ ಅಂದರೆ ಏನು ಗೊತ್ತು ನಮಗೆ ಅಪೋಸಿಟ್ ಸೈಡ್ ಬೈ ಐ ಬರುತ್ತೆ ಅದನ್ನು ಮೊದಲನೇದು ಇಲ್ಲಿ ಕ್ವಶನ್ ಬರ್ತಾವದ ಏನಂತ ಫಾರ್ಮೇಷನ್ ಬರುತ್ತೆ ಇದನ್ನು ನೋಡಿ ಮೊದಲನೇದು ಏನು ಕಾಸ್ ಕ್ವಾಟಿಟ ಪ್ಲಸ್ ಸೈನ್ಸ್ ಕ್ವಾಟೀಟ ಈಗ ನಾವಿಲ್ಲಿ ಕಾಸ್ ಕ್ವಾಟೀಟ ಅಂದರೆ ನಮಗೆ ಏನಂತ ಗೊತ್ತು ಅಡ್ಜಸೆಂಟ್ ಸೈಡ್ ಬೈ ಐ ಗೊತ್ತು ಅಡ್ಜಸೆಂಟ್ ಸೈಡ್ ಏನಂತ ಇದೆ ಇಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ನೈನ್ ಟ್ವೆಂಟಿ ಒನ್

ಮೈನಸ್ ಫೋರ್ ಹಂಡ್ರೆಡ್ ಬರುತ್ತೆ ಈ ಟ್ವೆಂಟಿ ನೈನ್ ಸ್ಕ್ವರ್ ಅಂತ ನಮ್ಗೆ ಏನು ಬರುತ್ತೆ ಏಯ್ಟ್ ಫೋರ್ಟಿ ಒನ್ ಬರುತ್ತೆ ಏಯ್ಟ್ ಫೋರ್ಟಿ ಒನ್ನು ಈಗ ಏನಾದ್ರು ಡಿವೈಡ್ ಮಾಡೋಕ್ಕಾಗತ್ತೆ ಇಲ್ಲ ಏನು ಡಿವೈಡ್ ಮಾಡೋಕ್ಕಾಗಲ್ಲ ಸೊ ನಾವೇನಂತ ವರ್ಕೊಡೋಲ್ಲ ಫೋರ್ಟಿ ಒನ್ ಡಿವೈಡೆಡ್ ಬೈ ಏಯ್ಟ್ ಫೋರ್ಟಿ ಒನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಅದೇ ಥರನೇ ಇನ್ನೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ ದಟ್ ಎ ಬಿ ಇಫ್ ಟೆನ್ ಎ ಈಸ್ ಈಕ್ವಲ್ ಟು ಒನ್ ದೆನ್ ವೆರಿಫೈ ದಟ್ ದ ಟೂ ಸೈನ್ ಎ ಟು ಕಾಸ್ ಎ ಈಸ್ ಈಕ್ವಲ್ ಟು ಒನ್ ಅಂತ ಇದೆ ಇದನ್ನು ನಾವು ಹೇಗೆ ಮಾಡ್ಕೊಂಬರ್ತೀವಿ ಅಂದರೆ ಟ್ಯಾನ್ ಎ ಅಂದರೆ ಅವ್ರು ನಮಗೆ ಒನ್ ಅಂತ ಕೊಟ್ಟಿದ್ದಾರೆ ಅಂದಾಗ ಟ್ಯಾನ್ ಅಂದರೆ ನಮ್ಗೆ ಬರುತ್ತೆ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟ ಬರುತ್ತೆ ಸೊ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಸಿ ಅಂದರೆ ಸೈನ್ ಎ ಜಾಗದಲ್ಲಿ ಒನ್ ಬರುತ್ತೆ ಕಾಸ್ ಎ ಜಾಗದಲ್ಲೂ ಸಹ ಒನ್ ಬರುತ್ತೆ ಇನ್ನೇ ಟ್ರಯಾಂಗಲ್ ತಗೊತೀನಿ ನೋಡಿ ಇನ್ನು ಟ್ರಯಾಂಗಲ್ ಎ ಬಿ ಸಿ ಇನ್ ಟ್ರಯಾಂಗಲ್ ಎ ಬಿ ಸಿ ಸಿಂಗ್ ಬಿ ಸಿ ಕೊಟ್ಟರು ನೈಂಟಿ ಡಿಗ್ರಿ ಹಾಗೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಇನ್ನು ಟ್ಯಾನ್ ಎ ಕೊಟ್ಟಿದ್ದಾರೆ ಟ್ಯಾನ್ ಇಸಿಕೊಳ್ಳು ಒನ್ ಅಂದರೆ ಅಪೋಸಿಟ್ ಸೈಡ್ ಬೈ ಬೈಪಟಿನ್ಯೂಸ್ ಆಗಿರುತ್ತೆ ಅಪೋಸಿಟ್ ಸೈಡ್ ಏನಾಗುತ್ತೆ ಟ್ಯಾನ್ ಎ ಅಂತ ಹೇಳೋದ್ರಿಂದ ಆ್ಯಂಗಲ್ ಬಂದು ಎ ಅಲ್ಲಿ ಇರುತ್ತೆ ಸೊ ಇದಕ್ಕೆ ಅಪೋಸಿಟ್ ಆ್ಯಂಗಲ್ಗೆ ಹೇಗೆ ಯಾವುದು ಅಪೋಸಿಟ್ ಆಗಿರುತ್ತೆ ಬಿ ಸಿ ಬಂದು ಅಪೋಸಿಟ್ ಆಗಿರುತ್ತೆ ಅಡ್ಜಸೆಂಟ್ ಸೈಡ್ ಬಂದು ನಮಗೆ ಎ ಬಿ ಆಗಿರುತ್ತೆ ಸೊ ಬಿ ಸಿ ಡಿವೈಡೆಡ್ ಬೈ ಎ ಬಿ ಅಂತ ತೊಗೊಂಡಿನಿ ಇದು ಒನ್ ಅಂದರೆ ಒನ್ ಬೈ ಒನ್ ಅಂತ ಅರ್ಥ ಸೊ ಬಿ ಸಿ ಈಸಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಆಗಿರುತ್ತೆ ಬಿ ಸಿ ರೋಜಾಗೆ ಎ ಸಿ ಇಸ್ ಇಕ್ವಲ್ ಟು ಎ ಬಿ ಬರುತ್ತೆ ಅಂತ ಬರ್ಕೊತೀವಿ ನೆಕ್ಸ್ಟ್ ವೇ ವೆರಿಫೈ ದಟ್ ಏನಂತ ಇದ್ದರೆ ಟು ಸೈನ್ ಇಂಟು ಕಾರ್ಸೆ ಈಸ್ ಇಕ್ವಲ್ ಟು ಒನ್ ಅಂತ ಕೇಳ್ತಿದ್ದಾರೆ ಸೊ ಬಿ ಸಿ ಜನ ನಾನು ಏನಂತ ತೊಗೊತೀನಿ ಕೆ ಕೆ ಅಂತ ತೊಗೊತೀನಿ ಹಾಗೆ ಬಿ ಸಿ ಎ ಸಿ ಬಿ ಸಿ ಮತ್ತು ಎ ಬಿ ಇಸ್ ಇಕ್ ಟು ಕೆ ಅಂತ ತೊಗೊಂಡಿದ್ದೀನಿ ಸೊ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವರ್ ರೋಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ బిసి స్క్వేర్ తగలరా నేను ఏ సిక్వేర్ ఇకల్ టూ స్క్వేర్ రూట్ ఆఫ్ ఏ స్క్వేర్ ప్లస్ బి సి స్క్వేర్ తోతీ అే నెక్స్ట్ నేను నోడ్తా బంద్రె ఇళ్ళు కే స్క్వేర్ ప్లస్ కే స్క్వేర్ అంత తగదా నేను కే స్క్వేర్ ప్లస్ కే స్క్వేరు ఈ ఎరడు నమే స్క్వేర్ రూట్ ఇదే ఏమైతే టు రూట్ టూ కే అంత తగ్తీ కే స్క్వేర్ నమే కే స్క్వేరు స్క్వేర్ రూట్ క్యాన్సల్ అయితే కే అంత తగ్తీ సో ఇది రూట్ టూ

కాజ్ ఎ మిన్స్ అడ్జస్టెంట్ సైడ్ బైపోతే సో ఇది సహ వన్ డివైడెడ్ బై రూట్ టూ బెన్ డివైడెడ్ బై రూ టు వన్ డివైడెడ్ బై రూ టు నమగేనంత కొట్టూ సైన్ స్క్వరి ఇంటు కాస్కరి ఇజీక్ టు వన్ అంత కొట్టారు అల్వా టూ సైన్ స్క్వరి ఇంటూ కాస్కర్యే ಸಾರಿ టూ సైన్ ఎ ఇంటూ కజ్ ಇಸ್ ಈಕ್ವಲ್ ಟು ಒನ್ ಅಂತ ಕೊಟ್ಟಿದ್ದಾರೆ ಸೊ ಸೈನಿ ಅಂದರೆ ನಮ್ಗೆ ಏನು ಬರುತ್ತೆ ಒನ್ ಡಿವೈಡೆಡ್ ಬೈ ರೂಟು ಹಾಗೆ ಇಂಟು ಒನ್ ಡಿವೈಡೆಡ್ ಬೈ ರೂಟು ಟು ಈಸ್ ಈಕ್ವಲ್ ಟು ಒನ್ ಅಂತ ತೊಗೊತೀನಿ ಇಲ್ಲಿ ನಮಗೆ ಏನಾಗುತ್ತೆ ರೂಟು ರೂಟು ಅಂತ ಇರೋದಂದ್ರೆ ರೂಟು ಟು ಓಸ್ಕೋರ್ ಬರೋತ್ತಾ ಸೊ ಒನ್ ಡಿವೈಡ್ ಟು ಇಂಟು ಡಿವೈ ಒನ್ ಡಿವೈಡೆಡ್ ಬೈ ರೂ ಟು ರೂಟು ಓ ಸ್ಕೋರ್ ತೊಗೊತೀನಿ ಈಗ ನಮ್ಗೆ ಆನ್ಸರ್ ಬರುತ್ತೆ ಟೂ ಟು ಕ್ಯಾನ್ಸಲ್ ಆಗುತ್ತೆ ಟು ಟು ಕ್ಯಾನ್ಸಲ್ ಆದರೆ ಆನ್ಸರ್ ವಿಲ್ ಬಿ ನಮ್ಗೆ ಒನ್ ಬರುತ್ತೆ ಇದೇ ನಮಗೆ ಆನ್ಸರ್ ಆಗಿರುತ್ತೆ

सॉरी क्यू मैनस पी क्यू ईजीक्वल टू वन सेटिमीटर अंतार अल्वां इन इंट्रगल ओ पी क्यूअ अंत ऐंगल पी रईट ऐंगल अट पी वि हड़ेदी मैं नाती ओ क्यू स्क्वयर्जीवल टू क्यू पी स्क्वे प्लस ओ पी स्क्वे इला ओ पी प्लस ओ पी स्क्वे प्लस पी क्यू स्क्वेर अंतबदा ಓ ಕ್ಯೂ ಸ್ಕ್ವರ್ ಇಸಿಕೊಳ್ತು ಓ ಪಿ ಸ್ಕ್ವರ್ ಪ್ಲಸ್ ಪಿ ಕ್ಯೂ ಸ್ಕ್ವರ್ ಅಂತ ಬರ್ಕೊತೀವಿ ಹಾಗೆ ಫ್ರಮ್ ಪೈತ ಗ್ರೀಸ್ ತೀರಮ್ ಫ್ರಮ್ ಪೈತ ಗ್ರೀಸ್ಥಿರಮ್ ನಮ್ಗೆ ಇಲ್ ಮೇಲ್ಗಡೆ ಕೊಟ್ಟಿದ್ದಾರೆ ಏನು ಓ ಕ್ಯೂ ಮೈನಸ್ ಪಿ ಕ್ಯೂ ಇಸಿಕೊಳ್ತೀವಿ ಒನ್ ಸೆಂಟಿಮೀಟರ್ ಅಂತ ಇದನ್ನೇ ನಾನು ಇದು ಮಾಡಿಕೊಂಡ್ರೆ ಬರೀ ನನಗೆ ಓ ಕ್ಯೂ ಬೇಕು ಅಂದರೆ ಓ ಕ್ಯೂ ಟು ಒನ್ ಮೈನಸ್ ಪಿ ಕ್ಯೂ ಅಂದರೆ ಒನ್ ಮೈನಸ್ ಇದ್ದಿದ್ದು ಈ ಸೈಡ್ ಹೋದ್ರೆ ಪ್ಲಸ್ ಪಿ ಕ್ಯೂ ಬರುತ್ತೆ ಒನ್ ಪ್ಲಸ್ ಪಿ ಕ್ಯೂ ಹಾಗಾದರೆ ನಾವೇನು ಮಾಡ್ಕೊತೀನಿ ಒನ್ ಪ್ಲಸ್ ಪಿ ಕ್ಯೂ ಹಾಗೆ

ಹಾಗೆ ಈ ಎರಡಲ್ಲಿ ಏನು ಕಾಮನ್ ಇದೆ ನೋಡಿ ಅದನ್ನು ನಾವಿಲ್ಲಿ ಇದು ಮಾಡ್ತಾ ಬರ್ಬೋದು ಕ್ಯಾನ್ಸಲ್ ಮಾಡ್ತಾ ಬರ್ಬೋದು ಒನ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಟು ಪಿ ಕ್ಯೂ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವಯರ್ ಇಲ್ಲಿ ಒ ಪಿ ಸ್ಕ್ವೇರ್ ಅಂದರೆ ನಮ್ಗೇನಿದೆ ಇಲ್ಲಿ ಸೆವೆನ್ ಸ್ಕ್ವೇರ್ ಸೆವೆನ್ ಸೆಂಟಿಮೀಟರ್ ಇದೆ ಸೊ ಸೆವೆನ್ ಸ್ಕ್ವಯರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಇಲ್ಲಿ ಪಿ ಕ್ಯೂ ಪಿ ಕ್ಯೂ ಕ್ಯಾನ್ಸಲ್ ಆಗುತ್ತೆ ನೋಡಿ ಪಿ ಕ್ಯೂ ಸ್ಕ್ವೇರು ಪಿ ಕ್ಯೂ ಸ್ಕ್ವರ್ ಕ್ಯಾನ್ಸಲ್ ಆಯಿತು ಸೊ ಒನ್ ಪ್ಲಸ್

ఇది ఓ క్యూ స్క్వేర్ కం ఓ క్యూ కండిబోదో ఓ క్యూ ఈజీ కండి హడిబోదు నేను ఫంపై తగిస్తారొంట్రో బంద్ర నమీ బరుతా ఇలా ఓ క్యూ ఈజీకి ఉల్టూ వన్ ప్లస్ పి క్యూ అంత ఇల్వ ఓ క్యూ ఈజీకి వోల్టూ ఇండి వన్ ప్లస్ పి క్యూ ఇదే సో అదే నన్ను ఇది బర్కొతీని ఓ క్యూ మైనస్ పిక్యూ అంతరదాను మైనస్ పి క్యూ అంతా మైనస్ ట్వంటీ ఫోర్ అంత బీని మైనస్ ట్వెంటీ ఫోర్ ఇద్దరు ప్లస్ ట్వెంటీ ఫోర్ ఆగె సో ఏం బరుతే వన్ ప్లస్ ట్వంటీ ఫైవ్ వన్ ప్లస్ ట్వెంటీ ఫోర్ ఆన్సర్ బు వన్ ప్లస్ ట్వెంటీ ఫోర్ అందరి ట్వెంటీ ఫైవ్ బరుతే ట్వెంటీ ఫైవ్ సెంటీమీటర్ అలాగే ఎలా గో వ్యాల్యూ బీగా నన్ను కరెక్ట్గిైన్ క్యూ అందరేను కాస్ట్ క్యూ అందరే అంత కనుబోదు సైన్ క్యూ అందేం సైడ్ పర్ ಆಪೋಸಿಟ್ ಸೈಡ್ ಯಾವುದಿದೆ ಸೈನ್ ಕ್ಯೂನಲ್ಲಿ ಸೈನ್ ಕ್ಯೂನಲ್ಲಿ ಅಪೋಸಿಟ್ ಸೈಡ್ ಏನಿದೆ ಸೆವೆನ್ ಸೆಂಟಿಮೀಟರ್ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಇದೆ ಸೊ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಬರ್ಕೊಳ್ಳೋಣ ಹಾಗೆ ನೆಕ್ಸ್ಟು ಇದು ಕಾಸ್ ಕ್ಯೂ ಅಂದರೆ ನಮಗೇನಂತ ಇದೆ ಕಾಸ್ ಕ್ಯೂ ಅಂದರೆ ಏನಿದೆ ಇರಲಿ ಕಾಸ್ ಕ್ಯೂ ಅಂದರೆ ನಮಗೆ ಇಲ್ಲಿ ನಮಗೆ ಅಡ್ಜಸ್ಟೆಂಟ್ ಸೈಡ್ ಬೈ ಪೋಟಿನ್ಯೂಸ್ ಇದೆ ಸೊ ಟ್ವೆಂಟಿ ಫೋರ್ ಡಿವೆಡೆಡ್ ಬೈ ಟ್ವೆಂಟಿ ಫೈ ಸೆಂಟಿಮೀಟರ್ ಟ್ವೆಂಟಿ ಫೋರ್ ಡಿವೆಡೆಡ್ ಬೈ ಟ್ವೆಂಟಿ ಫೈವ್ ಸೆಂಟಿಮೀಟರ್ ರೀತಿಯಲ್ ಸೊ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಫೈ ಇಷ್ಟೇ ನಮಗೆ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಬರೋಣ ನಿಮಗೆ ನನ್ನ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಸಬ್ಸ್ಕ್ರೈಬ್ ಆಗಿ